ಎಸ್, ಮಂಗಳೂರಿನ ಸೇಂಟ್ ಜೋರೆಸಾ ಕಾನ್ವೆಂಟ್ ಸ್ಕೂಲ್ನಲ್ಲಿ ಈಗಾಗಲೇ ಒಂದು ವಿವಾದ ಭುಗಿಲೆದ್ದಿರುವಂತದ್ದು. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂತಹ ಒಂದು ಆಡಿಯೋದಲ್ಲಿ ಈ ಶಾಲೆ ಒಬ್ಬ ಶಿಕ್ಷಕಿ ಶ್ರೀರಾಮ, ಅಯೋಧ್ಯೆ ಮತ್ತು ಪ್ರಧಾನಿ ಮೋದಿ ಅವರ ವಿರುದ್ಧ ಒಂದಷ್ಟು ಅವಹೇಳನಕಾರಿಯಾಗಿ ಪದಗಳನ್ನು ಬಳಕೆ ಮಾಡಿದ್ದಾರೆ ಅನ್ನುವಂತಹ ಆಕ್ರೋಶ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿತ್ತು. ಅದರ ಜೊತೆಗೆ ಕಾಲೇಜಿಗೆ ಬಂದು ಅದನ್ನು ಪ್ರಶ್ನೆ ಮಾಡಿ ಅನ್ನುವಂತಹ ಸಂದೇಶಗಳು ಕೂಡ ಹರಿದಾಡಿತ್ತು. ಈಗ ನಾನೀಗಿರ್ತಕ್ಕಂಥದ್ದು ಮಂಗಳೂರಿನ ಜಪ್ಪು ಬಲ್ಲಿ ಇರುವಂತಹ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ. ಇದು ಮಂಗಳೂರಿನ ಜೆರೋಸಾ ಶಿಕ್ಷಣ ಸಂಸ್ಥೆ. ಈ ಒಂದು ಶಿಕ್ಷಣ ಸಂಸ್ಥೆ ಕಳೆದ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದೆ. ಇದರಲ್ಲಿ ಲಿಟಲ್ ಸ್ಟಾರ್ ಕಿಂಡರ್ ಗಾರ್ಟನ್ ಸ್ಕೂಲ್ ಮತ್ತು ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆ, ಅದರ ಜೊತೆಗೆ ಸಂತ ಜೆರೋಸಾ ಪ್ರೌಢಶಾಲೆ ಹಾಗೂ ಬೇರೆ ಕಾನ್ವೆಂಟ್ ಶಿಕ್ಷಣ ಸಂಸ್ಥೆಗಳು ಕೂಡ ಇರುವಂತದ್ದು. ಆದ್ರೆ ಈ ಶಿಕ್ಷಕಿ ಒಬ್ಬರು, ಇದರ ಆಡಿಯೋದಲ್ಲಿ ವೈರಲ್ ಆದಂತೆ ಒಬ್ಬರು ಶಿಕ್ಷಕಿ ಮಕ್ಕಳ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ, ಪಾಠದ ಸಂದರ್ಭದಲ್ಲಿ ಶ್ರೀರಾಮ, ಅಯೋಧ್ಯೆ ಮತ್ತು ಮೋದಿಯವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರಂತೆ. ಈಗಾಗಲೇ ಹಿಂದೂ ಸಂಘಟನೆಯ ಕಾರ್ಯಕರ್ತರು, ಹಿಂದೂ ಜಾಗರಣ ವೇದಿಕೆ ಮತ್ತು ಬೇರೆ ಸಂಘಟನೆಯ ಕಾರ್ಯಕರ್ತರು ಶಾಲೆಗೆ ಬಂದು ಶಿಕ್ಷಕರನ್ನ, ಮುಖ್ಯ ಶಿಕ್ಷಕರನ್ನ ಪ್ರಶ್ನೆ ಮಾಡುವಂತಹ ಕೆಲಸಗಳನ್ನು ಮಾಡಿದ್ದಾರೆ. ಅದರ ಜೊತೆಗೆ ಅವರು ಈಗಾಗಲೇ 3 ದಿನಗಳ ಗಡುವನ್ನು ಕೊಟ್ಟಿದ್ದಾರೆ ಶಿಕ್ಷಕಿಯನ್ನ ಸಸ್ಪೆಂಡ್ ಮಾಡಲಿಕ್ಕೆ. ಅದರ ಜೊತೆಗೆ ಪೊಲೀಸ್ ಭದ್ರತೆ ಕೂಡ ಇರುವಂತದ್ದು. ಹಾಗಾದ್ರೆ ಏನಾಯ್ತು ವಿವಾದ ಅನ್ನುವಂಥದ್ದು ಮಾತಾಡೋದಕ್ಕೆ ಒಂದಷ್ಟು ಜನ ಇದ್ದಾರೆ, ಅವ್ರ ಜೊತೆ ನಾನು ಮಾತನಾಡ್ತೀನಿ. ಪೋಷಕರು ಕೂಡ ಇರುವಂತದ್ದು. ಸರಿಗ ಏನಾಯ್ತು ವಿವಾದ, ಏನು ವಿಚಾರ? ವಿವಾದ ಏನಿಲ್ಲ, ನಿನ್ನೆ 7th ಸ್ಟೂಡೆಂಟ್ ನ ಕ್ಲಾಸ್ ಅಲ್ಲಿ ಒಂದು ಪಾಠ ಮಾಡುವಾಗ ಪ್ರಭಾ ಅಂತ ಒಂದು ಅಧ್ಯಾಪಕಿ ಶ್ರೀರಾಮನ ಬಗ್ಗೆ ಮತ್ತು ಮೋದಿಯ ಬಗ್ಗೆ ಅವಲೋಕನವಾಗಿ ಮಾತಾಡಿದ್ದಾರೆ. ಶ್ರೀರಾಮ ಒಂದು ಕಲ್ಲು, ಅದೊಂದು ಮೂರ್ತಿ ಅಲ್ಲ, ನೀವು ಕಲ್ಲಿಗೆ ಮಾತ್ರ ಪೂಜೆ ಮಾಡಲಿಕ್ಕೆ ಹೋಗ್ತೀರಿ. ಹಾಗಾಗಿ ರಾಮನ ಬಗ್ಗೆ ಅವಲೋಕನವಾಗಿ ಹೇಳಿದ್ದಾರೆ. ಒಂದು ಅಧ್ಯಾಪಕಿ ಮಕ್ಕಳಿಗೆ ಪಾಠ ಮಾಡುವ ಬದಲು ಈ ರೀತಿ ಅವಲೋಕನಕಾರವಾಗಿ ರಾಮನ ಬಗ್ಗೆ ಮತ್ತು ಮೋದಿಯ ಬಗ್ಗೆ ಹೇಳುವುದು ತಪ್ಪು ಅಂತ ನಮ್ಮ ತಿಳಿವಿಕೆ. ಹಾಗಾಗಿ ನಮ್ಮ ಬೇಡಿಕೆ ಏನಂದ್ರೆ ಆ ಅಧ್ಯಾಪಕಿಯನ್ನು ಆದಷ್ಟು ಬೇಗ ಸಸ್ಪೆಂಡ್ ಮಾಡಬೇಕಂತ ನಮ್ಮದೊಂದು ಬೇಡಿಕೆ. ಈ ಸಂದೇಶ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆದ ನಂತರವೇ ನಿಮಗೆ ಗೊತ್ತಾಗಿದೆ ಅಥವಾ ಯಾರಾದರೂ ಬಂದು ಹೇಳಿದ್ರು? ನಮಗೆ ಅಂದ್ರೆ ಈಗ ವೈರಲ್ ಆಯಿತು, ಆ ಮೇಡಮ್ ಪೇರೆಂಟ್ಸ್ ಒಂದು ವೈರಲ್ ಮಾಡಿದ್ದಾರೆ. ಅಂದ್ರೆ ಮುಂಚೆ ನಮಗೆ ಒಂದು ತಿಳಿದಿತ್ತು, ನಾವು ಅದನ್ನು ನಾವು ದೊಡ್ಡದು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅಂದ್ರೆ ಮುಂಚೆ ಆಗ್ತಿತ್ತಂತ, ಹೀಗೆ ನಾವು ಅದನ್ನು ದೊಡ್ಡದು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಆದ್ರೆ ಇದು ರಾಮನ ಈಗ ಪ್ರತಿಷ್ಠೆ ಆದ ದಿನದಿಂದ ಮಕ್ಕಳೆಲ್ಲ ಜಾಗೃತಿಗೊಂಡಿದ್ದಾರೆ. ಇಂದು ಜಾಗೃತಿಗೊಂಡಿದೆ ಮಕ್ಕಳು. ಈಗ 7th ಮಕ್ಕಳಿಗೂ ಶ್ರೀರಾಮ ಅಂದ್ರೆ ಯಾರು, ಮೋದಿ ಅಂದ್ರೆ ಯಾರು ಅಂತ ಗೊತ್ತಿದೆ, ಅವರಿಗೂ ಜ್ಞಾನ ಇದೆ. ಹಾಗಾಗಿ ಈಗ ಮಕ್ಕಳ ಜಾಗೃತಿಗೊಂಡಿದ್ದಾರೆ. ಅವರು ಹೇಳಿದ ವಿಷಯವನ್ನು ಪೇರೆಂಟ್ಸ್ಗೆ ಹೇಳಿದ್ದಾರೆ. ಪೇರೆಂಟ್ಸ್ನವರು ಇದನ್ನು ಕಡಖಂಡಿತವಾಗಿ ಅವರು ಬಂದು ಹೆಡ್ ಮಿಸ್ಟರ್ ಅಂತ ಹೇಳಿದ್ದಾರೆ. ಹೆಡ್ ಮಿಸ್ಟರ್ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರಿಗೂ ಕೂಡ ಟೈಮ್ ಕೊಟ್ಟಿದ್ದಾರೆ. ಹಿಂದೂ ಮುಖಂಡರು, ಹಿಂದೂ ಸಂಘಟನೆ ಕೂಡ ಹೇಳಿದೆ, ಹಿಂದೂ ಸಂಘಟನೆ ಕೂಡ 3 ದಿನ ಟೈಮ್ ಕೊಟ್ಟಿದ್ದಾರೆ, ಏನಾದರೂ ಆಕ್ಷನ್ ತಗೊಳ್ಬೇಕಂತ ಹೇಳಿದ್ದಾರೆ. 3 ದಿನ ನಮಗೆ ಟೈಮ್ ಕೊಟ್ಟಿದ್ದಾರೆ. ನೀವು ಈಗ ಪ್ರಾಂಶುಪಾಲರ ಹತ್ರ ಮಾತನಾಡುವಂತ ಸಂದರ್ಭದಲ್ಲಿ ಅವರು ಏನು ಪ್ರಾಂಶುಪಾಲರು ಹೇಳ್ತಿರೋದಂತ ಹೇಳಿದ್ರೆ ನಮಗೆ ಆಶ್ಚರ್ಯಕರ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹೇಳಿದ್ರೆ ಕಳೆದ ನಮ್ಮ ಗಮನಕ್ಕೆ ಬಂದ ರೀತಿಯಲ್ಲಿ ಕಳೆದ 3-5 ವರ್ಷಗಳಿಂದ ಇದು ನಡೀತಾ ಇದೆ, ನಿರಂತರವಾಗಿ ನಡೀತಾ ಇದೆ. ಇತ್ತೀಚೆಗೆ ರಾಮ ಪ್ರತಿಷ್ಠಾ ದಿನಾಚರಣೆಯಿಂದ ಅತ್ಯಂತ ವೇಗವಾಗಿ ಇವರದ್ದು ಅವಹೇಳನಕಾರಿ, ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿ, ಹಿಂದೂ ಧರ್ಮವನ್ನು ಅಪಹಾಸ್ಯ ಮಾಡುವಂಥದ್ದು, ಶ್ರೀರಾಮಚಂದ್ರನ ಆದರ್ಶವನ್ನೇ ಪ್ರಶ್ನಿಸುವಂತಹ ಪ್ರಶ್ನೆಯನ್ನು ಸಣ್ಣ ಸಣ್ಣ ಮಕ್ಕಳ ತಲೆಯಲ್ಲಿ ಬಿತ್ತುತ್ತಾ ಇದ್ದಾರೆ. ಪ್ರಾಂಶುಪಾಲರ ಹತ್ರ ಮಾತಾಡಬೇಕಾದ್ರೆ ಅವರು ನನ್ನ ಗಮನಕ್ಕೆ ಇದುವರೆಗೆ ಬಂದೇ ಇಲ್ಲ ಹೇಳಿ ಹೇಳ್ತಾ ಇದ್ದಾರೆ. ನಮಗೂ ಆಶ್ಚರ್ಯ ಆಯಿತು. ಇಡೀ ಎಲ್ಲ ಕಡೆಯಿಂದ ವೈರಲ್ ಆಗ್ತಾ ಇದೆ, ಪೇರೆಂಟ್ಸ್ಗಳು ಬಂದು ಬೆಳಗ್ಗೆ ಮಾತಾಡಿಕೊಂಡಿದ್ದಾರೆ. ಅದರ ನಡುವೆಯಲ್ಲಿ ಅವರ ಹೇಳಿದ್ರೆ ಒಬ್ಬರು ಪ್ರಾಂಶುಪಾಲರು ಹೇಳಿದ್ರೆ ಎಲ್ಲ ಒಂದು ವಾರಕ್ಕೊಂದ್ಸಲ ಅಧ್ಯಾಪಕಿಯರನ್ನು ಕರ್ಕೊಂಡು ಕೂತ್ಕೊಳಿಸಿ ಮಾತಾಡುವಂತಹ ಪರಿಪಾಠ ಎಲ್ಲ ಶಾಲೆಗಳಲ್ಲಿ ಇದೆ. ಆವಾಗ ಏನಾದರೂ ಒಂದು ಸಣ್ಣ ಸಣ್ಣ ವಿಷಯ ಗೊತ್ತೇ ಆಗ್ಬೇಕು. ಮುಖ್ಯೋಪಾಧ್ಯಾಯ ಹೇಳಿದ್ರೆ ಅದೇ ರೀತಿ ಕಾರ್ಯಚಟುವಟಿಕೆ ಅದೇ ರೀತಿ ಇರೋದು. ಅವರ ಗಮನಕ್ಕೆ ಇಂದಿನ ಬೆಳಗಿನ ತನಕ ಬರಲಿಲ್ಲ ಹೇಳಿದ್ರೆ ಆಶ್ಚರ್ಯ. ಇದೇಳಿದ್ರೆ ಏನೋ ನನ್ಗೆ ಅನಿಸ್ತದೆ, ಏನೋ ವ್ಯವಸ್ಥಿತವಾಗಿ ಇದೆ ಷಡ್ಯಂತ್ರ. ಕಳೆದ ನಿರಂತರ 5 ವರ್ಷಗಳಿಂದ ನಡೀತಿರ್ಬೇಕಾದ್ರೆ ಇದು ಗಮನಕ್ಕೆ ಬಂದ ಆಗುವಂತದ್ದೇ ವಿಷಯ. ಇದು ಮಿಷನರಿಗಳಿಂದ ಧರ್ಮ ಮತಾಂತರದ ಬಗ್ಗೆ ಇದೆಲ್ಲ ನಡೀತಾ ಇದೆ ಅಲ್ಲ ಸಮಾಜದಲ್ಲಿ. ನೀವೀಗ ಏನಂತ ಹೇಳಿದಿರಾ, ಗಡುವು ಕೊಟ್ಟಿದ್ದೀರಾ, ಮತ್ತು ಅದಾಗದೇ ಇದ್ರೆ ಏನ್ ಮಾಡ್ತೀರಿ? ಸರ್, ನಮಗೆ 1 ವಾರದ ಸಮಯ ಕೇಳಿದ್ರು ಅಧ್ಯಾಪಿಕೆ ಮುಖ್ಯೋಪಾಧ್ಯಾಯ 1 ವಾರದ ಸಮಯ ಕೇಳಿದ್ರು. ನಾವು ಪ್ರಶ್ನೆ ಮಾಡ್ತಾ ಇರೋದು 1 ವಾರದ ಸಮಯ ನಾವು ತಗೊಳ್ಳಿಕ್ಕೆ ತಯಾರಿಲ್ಲ. ಕಳೆದ 3 ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿದ್ದಂತ ಈ ಒಂದು ವ್ಯವಸ್ಥಿತವಾದ ಘಟನೆ ಈ ಕಡೆ ತಮ್ಮ ಗಮನಕ್ಕೆ ಬಂದಿರಲೂಬಹುದು. ಆದ್ರೆ ನಾವು ಇನ್ನೂ ಕೂಡ ನಾವು ತಡ ಮಾಡಲಿಕ್ಕೆ ನಾವು ಯಾವತ್ತೂ ತಯಾರಿಲ್ಲ. ಹೇಳಿದ್ರೆ ಮಂಗಳೂರು ಬುದ್ಧಿವಂತರ ಜಿಲ್ಲೆ, ಶಾಂತಿಪ್ರಿಯರ ಜಿಲ್ಲೆ. ಈ ಶಾಲೆ ಹೇಳಿದ್ರೆ ನಮ್ಮ ಬೋಳಾರದಿಂದ ಸಾಧಾರಣ 10 ಅವರ ತನಕ ನಮ್ಮ ಕಂಕನಾಡಿ ಎಲ್ಲಾ ಪ್ರದೇಶಕ್ಕೂ ನಾವೆಲ್ಲ ನೀವೆಲ್ಲ ಭಾಗದಲ್ಲಿ ಸಂಚರಿಸಿದ್ರೆ ಇಲ್ಲಿ ಕಲಿತಂತಹ ವಿದ್ಯಾರ್ಥಿಗಳೇ ಅಧಿಕ ಸಂಖ್ಯೆಯಲ್ಲಿ ಇರುವಂತವರು. ಅಂತ ಶಾಲೆ ಅದರ ಮೇಲೆ ಅಭಿಮಾನ ಇದೆ, ಗೌರವ ಇದೆ, ಎಲ್ಲವೂ ಇದೆ. ನಾವು ಅದಕ್ಕೆ ಅತ್ಯಂತವಾದ ಗೌರವವನ್ನು ಕೊಡ್ತಾ ಇದ್ದೇವೆ ಇನ್ಸ್ಟಿಟ್ಯೂಟ್ಗೆ. ಅದೇ ರೀತಿ ಅವರು 1 ವಾರದ ಗಡು ಕೇಳಿದ್ರು. ನಮಗೆ 1 ವಾರ ನಮಗೆ ಅದು ಅಷ್ಟು ನಮ್ಮ ಹಿಂದೂ ಸಮಾಜಕ್ಕೆ
ನಾವು ನಮ್ಮ ಪುರಾತನ ಇತಿಹಾಸವನ್ನು ಮೆಲುಕಾಡಬೇಕಾದ್ರೆ ನಾವು ಪೆಟ್ಟು ತಿಂದು 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 ಒಂದು ಸಾಕಾಗಿ ಹೋಗಿದೆ ಸರ್. ನಮಗೆ ಸಾಕಾಗಿದೆ. ನಮಗೆ ಹಿಂದುತ್ವದ ಒಂದು ಪುಲಿಸ್ ಸ್ಟಾಪ್ ಬೇಕು. ಇದನ್ನು ನಾವು ನಿರಂತರವಾಗಿ ಮುಂದಾಕೊಂಡು ಮುಂದಾಗ ನಮಗೆ ಇಮಿಡಿಯೇಟ್ಲಿ ಅದಕ್ಕೆ ಆಕ್ಷನ್ ಬೇಕು. ಇಮಿಡಿಯೇಟ್ಲಿ ಸಮಸ್ಯೆಗೆ ಪರಿಹಾರ ಬೇಕು. ಇದನ್ನು ನಾವು ಆಲೋಚನೆ ಮಾಡಿ ನಾವು ಕೇಳ್ತಾ ಇದ್ದೇವೆ. ನಮಗೆ ಅವರು ಒಂದು ವಾರ ಕೇಳಿದ್ದಕ್ಕೆ ನಾವು 3 ದಿನದ ಟೈಮ್ ಕೇಳಿದ್ದೇವೆ. 3 ದಿನದಲ್ಲಿ ನಮಗೆ ಅದಕ್ಕೆ ಏನು ನೀವು ಏನು ಆಕ್ಷನ್ ತಗೊಂಡಿದ್ದೀರಿ ಅದನ್ನು ನಮಗೆ ತಿಳಿಸಬೇಕು ಹೇಳಿದ್ದೀರಿ. ತಿಳಿಸ್ತೇನೆ ಹೇಳಿದ್ದೀರಿ, ಆಕ್ಷನ್ ತಗೊಳ್ತೇನೆ ಹೇಳಿದ್ರೆ ಮುಂದಿನ ಭಾಗದಲ್ಲಿ ನಾವು ಇಡೀ ಹಿಂದೂ ಸಮಾಜ, ಸಂಘಟನೆ ಮಾತ್ರ ಅಲ್ಲ ಇಡೀ ಹಿಂದೂ ಸಮಾಜ ಇದಕ್ಕೆ ಉತ್ತರ ಕೊಡುವಂತಹ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಎಸ್, ಇದಿಷ್ಟು ಇರ ಮಾತು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತಾಜ್, ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮಂಗಳೂರು. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.